ಎಲ್ಲ ಗೌರ್ಯದಿಂದ ಕೊಟ್ಟ ಅಂತ ಕೊಡ್ರಿ. ಹೌದ ಅಂದ್ರ ನಮ್ದು ಫೇಲ್ ಆಗತ್ತದ, ನಿಮ್ದು ಪಾಸ್ ಆಗ್ತೈತಿ. ಹೌದಿಲ್ಲ, ನಾವೇನು ಕೊಡತ್ತವ ಅಂದ್ರ ಮಹಾದೇವನ ಮುಖದಿಂದ ಹೊಟ್ಟದ ವಿನಾಯಕ. ಹೌದ ಹುಟ್ಟಾನಂದ್ರ ಏನ್ ಗೊತ್ತೈತಿಲ್ ಮತ್ತ ಅದನ್ನು ಹೇಳ್ಬೇಕು. ಹಂಗ ಕೂತಿರಿ, ಚಿಂತೆ ಅದು ಮಾಡತ್ತಿರಿ ಮತ್ತ ಹಂಗ ಕೂತಿರಿ. ಒಬ್ರು ತಲೆ ಒಬ್ರು ಏನ ಸರ್ ಗೊತ್ತೆ? ಹೌದಲ್ಲ, ಅದಕ್ಕ ಅವ್ರೇ ಮೊದ್ಲೇ ಹೇಳ್ಯಾರ, ಸಂತಿಗೆ ಬಂದಾಗ ಭೇಟಿ ಅದು ನನ್ನ ಗೆಳೆಯ. ಎಲ್ಲೆಲ್ಲಿ ಭೇಟಿ ಹಾಕ ನೋಡಿ ಗೆಳೆಯ, ಸಂತಿ ಘಟ್ಟ ಬಂದ ಭೇಟಿ ಹಾಕಲ್ಲ, ಮತ್ತೆ ಭೇಟಿ ಆಗಲ್ಲ. ಹೌದಲ್ಲ, ಅದಕ್ಕೆ ಯಾಕತ್ತ ಕಿರಿದ್ರ ಸಿದ್ದಪ್ಪಣ್ಣ ಯಾಕ ಸರಜೋಡಿ ಕಲಾವಂತರು ಹೇಳಾಕತ್ತಾರ, ಹೇಳತ್ತ ಗೌರಿಯ ಭೇಟ ಗಗನದ ನೋಟ ಅಂತೇಳಿ ಇವ್ರು ಮಾತಾಡಕತ್ತಾರು. ಗೌರಿಯ ಭೇಟ ಗಗನದ ನೋಟ, ಇದ್ರ ಅರ್ಥ ಏನ್ ನನಗೆ ಹೇಳ ಮುಂದಿನ ಸಂದಿಗೆ ಬಂದ ಅಷ್ಟ. ಹೌದಿಲ್ಲ, ಏನಪ್ಪ ಅಂತ ಕೇಳಿದ್ರ, ಏನ ಗೌರಿಯ ಬೆಟ್ಟ ಗಗನದ ನೋಟ ನೋಟ, ಇದ್ರ ಅರ್ಥ ನೀ ಹೇಳು, ನೀ ನಿನಗ ನೀಗ್ಲಿ ಅಂದ್ರ ಹಾಯ್ ನಾನು ಕೇಳ ಕೇಳ. ಇದಕ್ಕ ಅತ್ತ ಅರ್ಥ ಏನಾಯ್ತಲ್ಲ ಹೇಳ್ತು. ಏನೈತಿ ಅನ್ನತಕ್ಕಂದ ಮುಂದಿನ ಪಳಗ ಬಂದ ನಾ ಹೇಳ್ತಾನು. ಹೌದಾ, ಏನಾರೇ ಪುರಾಣಗಳು ಬರ್ದಾರತ್ತ ನೀರ್ ತಕೊಂಡ್ ಬಂದ ಯಾರ್ದಾರ ಮುಂದೆ ನಡೆಸಿದಂಗ ನಾನು ಮುಂದೆ ಆಟ ನಡೆಸಲ್ಲ. ಗಿತ್ತಲಿಗೆ ಬಾರಿಸಿದೆ ಯಾತ ಬದಿಗೆ ಚಾಲೋ. ಹೌದಲ್ಲ, ಅದಕ್ಕಾಗಿ ಯಾಕಪ್ಪ ಅಂತ ಕೇಳಿದ್ರೆ ಎರಡನೇ ಪಳಗ ಬಂದ ಒಂದು ಹಾಡ ಹಾಡಿದ್ವಿ ಸಿದ್ದಪ್ಪಣ್ಣ. ಏನಂತ, ಸೃಷ್ಟಿಯ ಪೂರ್ವದಲ್ಲಿ ಸರ್ವ ಎಲ್ಲ ಶೂನ್ಯವಾಗಿತ್ತು, ಸೃಷ್ಟಿಗೆ ನಮ್ಮ ಕಾಲನಾಮಕ ಪರಮಾತ್ಮನೇ ಕಾರಣ. ಕಾರಣ ಅವನಿಂದ ಪಂಚ ಮಹಾತತ್ವ ಹುಟ್ಟಿತ್ತು, ಪಂಚ ಕರ್ಮೇಂದ್ರ ಹುಟ್ಟಿತ್ತು, ಪಂಚ ಧ್ಯಾನೇಂದ್ರ ಹುಟ್ಟಿತ್ತು, ಹುಟ್ಟಿತ್ತು ಜಲದಿಂದ ವಾಯು ಹುಟ್ಟಿತ್ತು, ವಾಯುದಿಂದ ಅಗ್ನಿ ಹುಟ್ಟಿತ್ತು, ಅಗ್ನಿದಿಂದ ಗಂಧ ಹುಟ್ಟಿತ್ತು, ಗಂಧದಿಂದ ಈ ಭೂಮಿ ಅನ್ನತಕ್ಕಂಥ ಸೃಷ್ಟಿಗೊಂಡಿತ್ತು. ಸೃಷ್ಟಿಗೊಂಡಿತ್ತು ಮೊಟ್ಟ ಮೊದಲು ಭೂಮಿ ಯಾರು ತಯಾರು ಮಾಡ್ಯಾರಪ್ಪ ಅಂತ ಕೇಳಿದ್ರ, ನಮ್ಮಪ್ಪ ತಯಾರು ಮಾಡ್ಯಾರ. ನಮ್ಮ ಕಾಲನಾಮಕ ಪರಮಾತ್ಮನಾಗಿರ್ತಕ್ಕಂಥವನಿಂದ ಈ ಭೂಮಿ ಅಂತಕ್ಕ ಸೃಷ್ಟಿಯಾಗ್ಯದ. ಹೌದಾ, ನಮ್ಮ ಕಾಲನಾಮಕ ಪರಮಾತ್ಮ ಎಲ್ಲದಾನಂತ ಕೇಳಿ ನಮ್ಮ ಅಪ್ಪ ಶೂನ್ಯದೊಳಗದಾನ. ಹೌದಾ, ಇದು ವಿಷ್ಣು ಪುರಾಣ 1ನೇ ಅಂಶ ಪೇಜ್ ನಂಬರ್ 4. ನಾಲ್ಕು ಎದ್ರ ತೆಗೆದು ನೋಡಪ್ಪ, ಇರ್ಲಿಕ್ಕ ಅದಕ್ಕೂ ಮಾವ ಅನ್ನ ನಾವು ಕೊಡ್ತು. ಮಾವ ಅನ್ನು ತೆಗೆದ ಕೈಯಾಗ ಕೊಡ್ತು. ಏನ್ ಕೊಡ್ತೀ? ಬುಕ್ಕ ಬುಕ್ಕ ಅದನ್ನ ಕೊಡ್ಬೇಕು. ಮತ್ತ ಮತ್ತೆ ಬ್ಯಾರೆ ತಿಳ್ಕೊಂತೀವಿ, ಬೆಲ್ಲ ಗೆಲ್ಲ ಕೊಟ್ಟಿ ಅಂತ ನಾನು. ಹೌದಿಲ್ಲ, ಮೊದಲ ಎಲಾಡಿಕೆ ಶಿವಾಜಿ ಅವ್ರಿಗೆ ಕೊಂಡು ಎಲಾಡಿಕೆ ಇರ್ಲಿ. ಅದಕ್ಕಾಗಿ ಯಾಕತ್ತ ಕೇಳ, ಅವರು ಒಂದು ಹಾಡ ಹಾಡಿದ್ರು. ಏನ್ ಹಾಡ್ಯಾರು? ಏನಪ್ಪ ಅದಕ್ಕೆ, ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಗ್ರಹ ಇಲ್ಲ, ನಕ್ಷತ್ರ ಇಲ್ಲ, ಯಾರ್ಯಾರು ಇಲ್ಲದ ಟೈಮ್ ದೊಳಗ ಪ್ರಕೃತಿ ಇದ್ದು ಪ್ರಥಮ ಪಡೆಗೆ ಹಾಡಿದ್ರು. ಹಾಡಿದ್ರು ಅಲ್ಲಿಂದ ಬಂದು ಏನ್ ಹಾಡ್ತಾರಪ್ಪ ಅಂತ ಕೇಳಿದ್ರ, ಮತ್ತೇನ್ ಹಾಡ್ಯಾರು? ಮಾಡಬೇಡ ಹುಡುಗ ಬಂಡಾಟ ತಲದಾಗ ತಪ್ಪಿದ ನಿನ್ನ ರೋಟ, ತಲದಾಗ ತಪ್ಪಿದ ನಿನ್ನ ರೋಟ, ಶಿವನಲ್ಲಿ ಸಿಗುದಿಲ್ಲ ಸೀಟ. ಸೀಟ ಯಾಕೆ? ನಿಮ್ಮ ಅವನಲ್ಲಿ ಸೀಟ್ ಇರ್ಲಿಲ್ಲನ? ಯಾಕ ಪಾರ್ವತಿ ದೇವಿ ಒಳಗ ಸೀಟ್ ಇರ್ಲಿಲ್ಲ? ಯಾಕ ಲಕ್ಷ್ಮಿ ಒಳಗ ಇರ್ಲಿಲ್ಲ? ಯಾಕ ಕುಲ್ಲಾಗಿದ್ದು ಸೀಟ್ ಅಲ್ಲ ನಿಮ್ಮ ಗರ್ಪುಲ್ಲಾಗಿತ್ತು. ಹೌದಲ್ಲ, ತಳದಾಗ ತಪ್ಪಿದೆ ರೋಟ, ಶಿವನಲ್ಲಿ ಸಿಗುದಿಲ್ಲ ಸೀಟ್ ಅಂತ ಹಾಡ್ತೀರಿ ನೀವು. ಹಾಡ್ತಾರ ಹಾಡ್ತಾರ. ಹೌದಲ್ಲ, ಬಾಳ ಚಂದ ಹಾಡ್ತಾರ. ಇದನ್ನು ಭಜನಾ ಪದ್ದವ್ರು ಒಂದೇ ನುಡಿ ಹಾಡ್ಯಾರ. ಹಾಡ್ಯಾರಲ್ಲ, ಅದನ್ನೇ ಕಾಪಿ ಮಾಡ್ಕೊಂಡು ಇವ್ರು ಬರ್ಕೊಂಡಾರ. ಬರ್ಕೊಂದಿಲ್ಲ ಇವ್ರು, ಏ ಇರ್ಲಿ. ಅದಕ್ಕಾಗಿ ಯಾಕತ್ತ ಕೇಳಿದ್ರ ಸಿದ್ದಪ್ಪಣ್ಣ, ಯಾಕೋಸನ ಅವ್ರಿಗೆ ತಕ್ಕಂಗ ಅವ್ರ ಸಾಹಿತ್ಯ ಬರ್ದಾರ, ಅವ್ರ ತಕ್ಕಂಗ ಅವ್ರ ಹಾಡ್ಲಾಕತ್ತಾರ. ಹೌದಿಲ್ಲ, ಅಲ್ಲಿ ಏನ್ ಹಾಡ್ರಪ್ಪ ಅಂತಕ್ಕ, ನಾರಾಯಣ ಶಕ್ತಿ ಇದ್ದಾಗ ಜಗತ್ತೈತಿ. ನಾರಾಯಣ ಶಕ್ತಿ ಇದ್ರೆ ಜಗತ್ತೈತಿ ಅಂತ, ನಾರಾಯಣ ಶಕ್ತಿ ಇಲ್ಲದ್ರೆ ಈ ಜಗತ್ತ ಇಲ್ಲ ಅಂತ. ನಾರಾಯಣ ಶಕ್ತಿ ಇದ್ರೆ ಈ ಜಗತ್ತೈತಿ, ನಾರಾಯಣ ಶಕ್ತಿ ಇಲ್ಲದಿದ್ರೆ ಈ ಜಗತ್ ಇಲ್ಲ ಅಂತೇಳಿ ಸರಜೋಡ ಕಲಾವಂತರ ಹಾಡ್ಯಾರ. ಹಾಡ್ಯಾರ ಹಾಡ್ಯಾರ. ಈಗ ನೋಡು, ಒಬ್ಬಕ್ಕೆ ಹೆಣ್ಮಗಳಿಗೆ ಕಷ್ಟ ಬರ್ಲಿ, ಒಬ್ಬ ಗಂಡ ಮಗನಿಗೆ ಕಷ್ಟ ಬರ್ಲಿ, ಬರ್ಲಿ ಬರ್ಲಿ, ಏನಾರೇ ಕಷ್ಟ ಬಂತಪ್ಪ ಅಂತಂದ್ರ ಏನಂತಾರು? ಏನಂತಾರು? ಎಲ್ಲದೆಯೋ ಯಪ್ಪ ಪರಮಾತ್ಮ, ನನಗ ಕಷ್ಟ ಬಂದದ, ಕಷ್ಟಕ್ಕೆ ನನಗ ಪರಿಹಾರ ಕೊಡು ಅಂತೇಳಿ ಭಗವಂತನಲ್ಲಿ ಕೇಳ್ತಾರ. ಕೇಳ್ತಾರ ಕೇಳ್ತಾರ. ಇವ್ರು ಏನ್ ಹೇಳ್ತಾರ ಅಂದ್ರ, ನಾರಾಯಣ ಶಕ್ತಿ ಇದ್ರ ಜಗತ್ ಐತಿ, ಆಕೆ ಇಲ್ಲದಿದ್ರ ಜಗತ್ ಇಲ್ಲ ಅಂತ ಹೇಳ್ತಾರ ಇವ್ರು. ಹೇಳ್ಯಾರ ಹೇಳ್ಯಾರಲ್ಲ. ನಿಮ್ಮಪ್ಪ ಯಾರಿದ್ರ ಜಗತ್ ಐತಿ, ಯಾರ್ ಇಲ್ಲ ಅಂದ್ರ ಜಗತ್ ಇಲ್ಲ ಅಂತ ಹೇಳಕತ್ತೀರಿ? ಕೇಳ್ಯಾರು? ಪರಮಾತ್ಮ ಇದ್ರ ಈ ಜಗತ್ ಐತಿ, ನಮ್ಮಪ್ಪ ಇಲ್ಲದಿದ್ರ ಈ ಜಗತ್ತವೇ ಇಲ್ಲ. ಹೌದ, ಇದು ಶಿವಪುರಾಣ ಭಾಗ 1. ಒಂದು ಏನು? ಇದ ಪರಮಾತ್ಮ ಇದ್ರೆ ಜಗತ್ತೈತಿ, ಪರಮಾತ್ಮ ಇಲ್ಲದ್ರೆ ಜಗತ್ತಿಲ್ಲ. ಪರಮಾತ್ಮ ಇದ್ರೆ ಜಗತ್ತೈತಿ, ನಮ್ಮ ಅಪ್ಪ ಇಲ್ಲದಿದ್ರೆ ಈ ಜಗತ್ತಿಲ್ಲ. ಹೌದು, ಪರಮಾತ್ಮ ಅದಾನತ್ತಾರಿ ಈ ಜಗತ್ತಿನೊಳಗ. ಏನಕತ್ತಿ? ನೀರು ತಾನಾಗೆ ಹರ್ಲಾಕತ್ತದ, ಬೆಂಕಿ ತಾನಾಗೆ ಉರಿಲಾಕತ್ತದ, ಹೌದು, ಗಾಳಿ ತಾನಾಗೆ ಬೀಸಾಕತ್ತೈತಿ. ಹೌದೌದು, ಇವತ್ ನೋಡ, ಒಂದೇ ಮಣ್ಣಿದ್ರು ಸಹಿತ, ಒಂದೇ ನೀರಿದ್ರು ಸಹಿತ ಸಹಿತ ಯಾವ ಬೀಜ ಹತ್ತಿ ಹಾಕ ಅಂತ ಬೆಳಿ ಬರ್ತದ, ಅಂತ ಬೆಳಿ ಬರ್ಬೇಕಾದ ಕಾರಣ ನಮ್ಮ ಅಪ್ಪನಿಂದ ಜಗತ್ತಿನೊಳಗೆ ಸೃಷ್ಟಿ ನಡೆದದ. ಹೌದೌದು, ಅವ್ ಇರ್ದಿದ್ರೆ ಇಲ್ಲೇನು ಕೇಳ್ತಿ? ಯಾಕಪ್ಪ ಅಂತ ಪರಮಾತ್ಮ ಅದಾನಂತೇಳಿ ಇಡೀ 84 ಲಕ್ಷ ಜೀವರಾಶಿಗಳು ಈಗ ಸದ್ಯಕ್ಕೆ ಬದುಕ್ಯಾವು, ಭೂಮಿ ಮೇಲೆ ಬದುಕ್ಯಾವು. ನಮ್ಮಪ್ಪನ ಆಜ್ಞೆ ಇರ್ಲಾರ್ದೆ ಗಿಡದಾಗಿನ ಒಂದು ತಪ್ಪಲ ಸಹಿತ ತಳೆಯಾಡಕ್ ಸಾಧ್ಯ ಇಲ್ಲ. ಹೌದಾ? ಹಿಂಗೆಲ್ರ ನೀ ಕೊಡ್ತೀನೋ?
ಇದ್ರ ಕೂಡ ನಮ್ಮವ್ವ ಐದ್ ಅದಾಳ ತಿಳಿ ನಮ್ಮವ್ವನ ಆಜ್ಞೆ ಮಾಡ್ತಾಳಂತ ತಿಳ್ಕೊಂಡು ಗಿಡದಾಗಿನ ತಪ್ಪಲ್ಲಿ ಅಳಿಗಾಡ್ತಾವು, ನಮ್ಮವ್ವನ ಆಜ್ಞೆ ಇಲ್ಲದಿದ್ರ ಅಳಿಗಾಡುದಿಲ್ಲ. ಹೆಂಗ್ ತೋಡಿ ಕೊಡವಂತ ತಾಕತ್ ಇದ್ರ ಏನಾರ ನಿಮ್ಮ ಕಡೆಗೆ ಇತ್ತಂದ್ರ ಹೌದಲ್ಲ ಮುಂದಿನ ಸಂಧಿ ತಕೊಂಬಂದ ಹೇಳ್ರಿ. ಎಟ್ ಮಾತದ ಎಟ್ ವಿಷಯದ ಅಷ್ಟೇ ಮಾತಾಡಿಕೊಂಡು ಹೌದಲ್ಲ ಇವತ್ತ ತಾಯಿ ತಂದೆ ಸೇವಾ ಮಾಡಬೇಕಾಗ್ಯದ ಶುದ್ಧಪ್ಪಣ್ಣ. ನಮ್ಮ ಸರಜೋಡಿ ಹಾಡುವಂತ ಕಲಾವಿದ್ರು ಒಂದು ಘರ್ಷಣೆ ಕೇಳಿ ಹೋಗ್ಯಾರ. ಏನ್ ಕೇಳ್ಯಾರ ಘರ್ಷಣೆ? ಇಂದ್ರ ಆಗಿರ್ತಕ್ಕಂತ ಬ್ರಹ್ಮ ಹತ್ಯ ದೋಷ ಮಾಡಿದ ಮಾಡಿದ ಆ ಇಂದ್ರ ಆಗಿರ್ತಕ್ಕಂತವ ಬ್ರಹ್ಮ ಹತ್ಯ ದೋಷ ಮಾಡಿದಾಗ ಮಾಡಿದಾಗ ಆ ತನ್ನ ಹತ್ಯೆಯನ್ನ ಯಾವ್ಯಾವ ಜಾಗದೊಳಗೆ ಇಟ್ಟ ಅಂತ ಹಿಂಗ ಒಂದು ಘರ್ಷಣೆ ಕೇಳಿ ಹೋಗ್ಯಾರ. ಕೇಳ್ಯಾರ ಕೇಳ್ಯಾರಲ್ಲ ಅವ್ರು ಕೇಳ್ತಕ್ಕಂತ ಘರ್ಷಣೆಗೆ ಉತ್ತರ ಹೆಂಗೈತಪ್ಪ ಅದು ಕೇಳಿದ್ರ ಹೆಂಗೈತ್ರಿಪ್ಪ ಪೂರ್ವ ಕಾಲದಲ್ಲಿ ದೇವೇಂದ್ರನು ರುದ್ರಾಸುರನನ್ನು ಕೊಂದ ಬಳಿಕ ಅವನಿಗೆ ಬ್ರಹ್ಮ ಹತ್ಯೆ ಪಾಪವು ತಗಲಿತ್ತು. ಹೌದು, ಅದನ್ನ ತೊಳೆದುಕೊಳ್ಳಲಿಕ್ಕಾಗಿ ಅಶ್ವಮೇಧ ಯಜ್ಞವನ್ನು ನೆರವೇರಿಸಿದ ಆ ಶಚಿಪತಿ ಇಂದ್ರನು ತನ್ನ ವಜ್ರಾಯುಧದಿಂದ ಬ್ರಹ್ಮ ಹತ್ಯೆಯನ್ನು ಹೊಡೆದು ಆರು ಭಾಗವಾಗಿ ಭೂಲೋಕದಲ್ಲಿ ಹಂಚಿ ಹಾಕಿದ. ಹೌದಾ? ಅದನ್ನ ಎಲ್ಲೆಲ್ಲಿಪ್ಪ ಅಂತ ಕೇಳಿದ್ರ ಎಲ್ಲೆಲ್ರಿಪ್ಪ? ಒಂದು ಮರ, ಒಂದು ನೀರು, ಒಂದು ನೆಲ, ಒಂದು ಸ್ತ್ರೀ, ಒಂದು ಬೆಂಕಿ, ಒಂದು ಶಿಶು ಘಾತಕ. ಒಂದು ಒಂದೇದು ಮರ ಅಲ್ಲಿ ಯಾಕೆ ಪಾತಕಂದ್ರೆ ಅವ ಮಾಡಿರ್ತಕ್ಕಂತ ದೋಷವನ್ನ ಒಂದು ಗಿಡಕ್ಕೆ ಹಾಕ್ಯಾನ. ಈಗ ಸದ್ಯಕ್ಕಾದ್ರೂ ಗಿಡದೊಳಗ ಅಂಟ ಬರ್ತದ. ಹೌದಾ? ಅದು ಅಂಟ ಅನ್ನತಕ್ಕಂಥದ್ದು ಇಂದ್ರ ಮಾಡಿರ್ತಕ್ಕಂತ ಪಾಪವನ್ನ ಒಂದು ಗಿಡಕ್ಕೆ ಹಾಕ್ಯಾನ. ಹೌದು. ಒಂದು ನೀರಿನೊಳಗೆ ಏನಪ್ಪ ಅಂತ ಕೇಳಿದ್ರ ಪ್ರವಾಹ ಹೆಚ್ಚಾಗಿ ಊಕತ್ತದ. ಜಗತ್ತಿನೊಳಗೆ ಪ್ರವಾಹ ಅನ್ನತಕ್ಕಂಥದ್ದು ಬರ್ತದ, ಇದು ನೀರಿಗೆ ಕೊಟ್ಟನ. ಏನ ಮೂರೇದು ಏನಪ್ಪ ಅಂತ ಕೇಳಿದ್ರ ಸ್ತ್ರೀ ಹೆಣ್ಣು ಮಕ್ಕಳಿಗೆ ಒಂದು ತಿಂಗಳಿಗೊಮ್ಮೆ ಮುಟ್ಟಾಗ್ತದ, ಇದು ಅವನು ಮಾಡಿರ್ತಕ್ಕಂತ ಪಾಪವನ್ನ ಹೆಣ್ಣು ಮಕ್ಕಳಿಗೆ ಕೊಟ್ಟನ. ಹೌದಾ? ಒಂದು ಏನಪ್ಪ ಅಂತ ಕೇಳಿದ್ರ ನೆಲ, ನೆಲದ ಮೇಲೆ ಏನಪ್ಪ ಅಂತ ಕೇಳಿದ್ರ ಈಗ ಸದ್ಯಕ್ಕ ಮಲ್ಲ ಮೂತ್ರವನ್ನ ಮಾಡ್ತಾರ ಹೊಗಿ ಬರ್ತದ, ಅಲ್ಲಿ ಏನಪ್ಪ ಅಂತ ಕೇಳಿದ್ರ ಇದು ಅಲ್ಲಿ ಅವ್ರು ಕೊಟ್ಟಿರ್ತಕ್ಕಂತ ದೋಷದಿಂದ ಹೊಗಿ ಬರ್ತದ. ಹೌದೌದು. ಏನ ಶಿಶುಘಾತಕ ಅಂತ ಹೇಳಿ ಹಿಂಗ ಆರು ಜಾಗದೊಳಗ ಇಂದ್ರ ಮಾಡಿರ್ತಕ್ಕಂತ ದೋಷವನ್ನ ಮಾಡಿರ್ತಕ್ಕಂತ ಹತ್ಯೆಯನ್ನ ಆರು ಭಾಗ ಕೊಟ್ಟನಂತೇಳಿ ಇದು ಪದ್ಮ ಪುರಾಣ ಭಾಗ 3 ಉತ್ತರಖಂಡ ಪೇಜ್ ನಂಬರ್ 353 ಪಂಡರನಾಥಾಚಾರ್ ಗಲ್ಗಲಿ ಅವರು ಬರೆದಿರ್ತಕ್ಕಂತ ಪುರಾಣ ಬುಕ್ಕ. ಇದು ನೀ ಕೇಳ್ತಕ್ಕಂತ ಘರ್ಷಣೆ ಉತ್ತರ. ಏನು ನಾವೊಂದು ಘರ್ಷಣೆ ಕೇಳಬೇಕಾಗಿದೆ. ಏನ್ ಕೇಳಿದ್ರಿ? ಏನಪ್ಪ ಅಂತ ಕೇಳಿದ್ರ ಶಿವಪಾರ್ವತಿಯರು ಇದೇ ಭೂಮಿಯ ಮ್ಯಾಲ ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರ ಚಂಡಿನಾಟ ಆಡ್ಯಾರು. ಹೌದಾ? ಇದೇ ಭೂಮಿ ಮ್ಯಾಲ ಚಂಡಿನಾಟ ಆಡ್ಯಾರ. ಚಂಡಿನಾಟ ಒಂದ್ ಎಷ್ಟ ಸುಲಭ ಮಾತಾಡ್ಸಿದ್ದಪ್ಪನ, ನನಗೂ ಜರ ನೆಗಡಿ ಬಂದವ. ಹೌದಲ್ಲ? ಹೌದೌದು. ಅದಕ್ಕ ಏನಪ್ಪ ಅಂತ ಕೇಳಿದ್ರ ಶಿವಪಾರ್ವತಿಯರು ಚಂಡಿನಾಟ ಆಡ್ಯಾರ ಇದೇ ಭೂಮಿ ಮ್ಯಾಲ. ಹೌದೌದ್ರಿಪ್ಪ. ಆ ಚಂಡಿನಾಡ ಆಟ ಆಡುವಂತ ಸಂದರ್ಭದೊಳಗ ಪಾರ್ವತಿ ಆಗಿರ್ತಕ್ಕಂತ ಪರಮಾತ್ಮನಿಗೆ ಚಂಡ ಒಗಿತಿದ್ಳು, ಪರಮಾತ್ಮ ಆಗಿರ್ತಕ್ಕಂತ ಪಾರ್ವತಿಗೆ ಚಂಡ ಒಗಿತಿದ್ದ. ಇಬ್ಬರು ಕುಡ್ಕೊಂಡ ಚಂಡಿನ ಆಟ ಆಡ್ತಿದ್ರು, ಪಾರ್ವತಿ ದೇವಿ ಚಂಡಿನ ಆಟದೊಳಗ ಮಗ್ನಾಗಿ ಬಿಟ್ಟಿದ್ಳು. ಹೌದಾ? ಅವಾಗ ಪಾರ್ವತಿ ದೇವಿ ಚಂಡಿನ ಆಟ ಆಡುವಾಗ ಸೀರೆಯನ್ನು ಉಟ್ಕೊಂಡಿದ್ಳು. ಸೀರೆ ಉಟ್ಕೊಂಡಿದ್ಳು. ಹೌದೌದು. ಅವಾಗ ಏನಾಗಿತ್ತಪ್ಪ ಅಂತ ಕೇಳಿದ್ರ ಪರಮಾತ್ಮ ಮತ್ತು ಪಾರ್ವತಿ ದೇವಿ ಚಂಡಿನ ಆಟ ಆಡುವಂತ ಸಮಯದೊಳಗ ಅದೇ ಗುಂಗಿನೊಳಗ ಕುಂತಿದ್ಳು ಪಾರ್ವತಿ ದೇವಿ. ತನ್ನ ಮೈ ಮ್ಯಾಲಿರ್ತಕ್ಕಂತ ಸೀರೆ ಸರಗ ಒಮ್ಮೆ ಆ ಕಡೆ ಬೀಳುತ್ತಿತ್ತು, ಒಮ್ಮೆ ಈ ಕಡೆ ಬೀಳಿಸ್ತಿತ್ತು. ಹೌದೌದು. ಆದ್ರೆ ಪಾರ್ವತಿ ದೇವಿ ಆಟ ಆಡುವಂತ ಗುಂಗಿನೊಳಗ ತನ್ನ ಮೈ ಮೇಲೆ ಕೊಂಬ ಕವರಿರ್ಲಿಲ್ಲ. ಸೀರೆ ಕವರ್ ಇದ್ದಿರಕ್ಕಿಲ್ಲ. ನಿಮ್ಮ ಅವಾಗ ಮೈ ಮೇಲೆ ಕವರ್ ಇರೋದಕ್ಕಿಲ್ಲ. ಅವಾಗ ಒಬ್ಬ ದೈತ ಇಬ್ಬರು ಮಂದಿ ದೈತ್ರು ಬಂದು ಏನ್ ಮಾಡ್ಯಾರು ಕೆಟ್ಟ ದೃಷ್ಟಿಯಿಂದ ಪಾರ್ವತಿಯನ್ನು ನೋಡ್ಲಕ್ ಶುರು ಮಾಡ್ತಾರ. ಹೌದೌದೌದು. ಯಾಕಂದ್ರ ಮೊದಲೇ ಕಾಮ ಪಿಸಾಚಿಗಳ ದೈತ್ರಂದ್ರ. ಹೌದೌದು. ಅಂತ ದೈತ್ರ ಬಂದು ಪಾರ್ವತಿ ದೇವಿನ ನೋಡ್ಲಕ್ ಶುರು ಮಾಡ್ತಾರೋ ನೋಡ್ಯಾರು ಪರಮಾತ್ಮನಿಗೆ ಸಿಟ್ಟ ಬರ್ತದ. ಪರಮಾತ್ಮ ತ್ರಿಕಾಲ ಜ್ಞಾನಿ. ಹೌದೌದು. ಅವನ ತಿಳ್ಕೊಂಡಿರ್ತಾನೆ ಯಾರ ದೈತ್ರ ಅದಾರ ಯಾರ ದೇವತೆಗಳದಾರ ಅಂತೇಳಿ. ಅವಾಗ ದೈತಾಗಿರತಕ್ಕಂತ ಇಬ್ರು ಮಂದಿ ದೈತ್ರ ಬಂದ ಪಾರ್ವತಿ ದೇವಿನ ಕಾಮ ದೃಷ್ಟಿಯಿಂದ ನೋಡುತ್ತಿರ್ಬೇಕಾದ್ರ ಪರಮಾತ್ಮ ಆಗಿರ್ತಕ್ಕಂತ ಅವ ಕಣ್ಣು ಸೊನ್ನೆ ಮಾಡಿ ಪಾರ್ವತಿಗೆ ಒಂದು ಮಾತು ಹೇಳ್ತಾನ. ಏನ್ ಹೇಳ್ರಿಪ್ಪ ಮಾತ? ಪಾರ್ವತಿ ದೇವಿ ನಿನ್ನ ಮುಂದೆ ಬಂದು ನಿಂತಿರ್ತಕ್ಕಂತ ಕಾಮ ದೃಷ್ಟಿಯಿಂದ ನೋಡುವಂತ ದೈತ್ರು ಕೆಟ್ಟ ದೈತ್ರ ಅದಾರ. ಹೌದಾ? ಇವ್ರ ಹಿಂಗೆ ಬಿಡ್ಬೇಡ ಸುಮ್ಮನೆ. ಮತ್ತೇನ್ ಮಾಡ್ಬೇಕು? ನಿನ್ನ ಕೈ ಒಳಗಿರ್ತಕ್ಕಂತ ಚಂಡ ತಗೊಂಡ ದೈತ್ರ ಹೋಗಿ ದೈತ್ರಿಬ್ರು ಸತ್ತ ಭೂಮಿ ಮ್ಯಾಲ ಬೀಳ್ತಾರಂತ ಪರಮಾತ್ಮ ಸೊನ್ನೆ ಮಾಡಿ ಪಾರ್ವತಿಗೆ ಹೇಳ್ಯಾನ. ಹೇಳಲ್ಲ. ಪಾರ್ವತಿ ದೇವಿ ತನ್ನ ಕೈ ಒಳಗಿರ್ತಕ್ಕಂತ ಚಂಡ ತಗೊಂಡು ಇಬ್ರು ಮಂದಿ ದೈತ್ರಿಗೆ ಹೋಗದಾಳ. ಅವಾಗ ಏನ್ ಮಾಡ್ಯಾರು ಚಂಡನ ಹೊಡ್ತಕ್ಕ ಇಬ್ರು ಮಂದಿ ದೈತ್ರ ಸತ್ತ ಭೂಮಿ ಮ್ಯಾಲ ಬಿದ್ದಾರ. ಹೌದಾ? ಹೌದಲ್ಲ. ಆ ಚಂಡ ಕೂಡ
ಭೂಮಿ ಮ್ಯಾಲ ಬಿದ್ದತಿ ಬಿದ್ದತಿ ಚಂಡ ಬಿದ್ದಿರ್ತಕ್ಕಂತ ಜಾಗದೊಳಗ ಒಂದ್ ಲಿಂಗ ಹುಟ್ಟೈತಿ. ಚಂಡ ಬಿದ್ದಿರ್ತಕ್ಕಂತ ಜಾಗದಾಗ ಒಂದ್ ಲಿಂಗ ಹುಟ್ಟೈತಿ. ಚಂಡ ಬಿದ್ದ ಜಾಗದೊಳಗ ಒಂದ್ ಲಿಂಗ ಹುಟ್ಟೈತಿ. ಆ ಲಿಂಗದ ಹೆಸರೇನ? ಇಬ್ಬರು ಮಂದಿ ದೈತ್ರ ಹೆಸರೇನ? ಇದೇ ಭೂಮಿ ಮೇಲೆ ಪಾರ್ವತಿ ಪರಮಾತ್ಮ ಚಂಡನ ಆಟ ಆಡ್ಯಾರು. ಯಾವ ಜಾಗದೊಳಗ ಆಡ್ರು? ಹೌದಾ? ಇದು ನನ್ನ ಘರ್ಷಣೆ ಐತಿ. ಬಂದ್ರ ಮುಂದಿನ ಪಾಳಿಕ ಹೇಳು, ಇಲ್ಲಂದ್ರ ಹೊಳ್ಳಿ ನಮ್ಮನ್ನ ಕೇಳು. ಇರ್ಲಿಕ್ಕಂದ್ರ ಹೊಳ್ಳಿ ನಮ್ಮನ್ನ ಕೇಳು. ಅದಕ್ಕ ಬಾಳಟ್ ಹಾಡಿ ಬಾಳಟ್ ಮಾತಾಡಿ ದೈಹಿಕ ವಜ್ಜವಂತ ಅವಶ್ಯಕತೆ ಇಲ್ಲ. ಹಾಡ್ ನೋಡಿ, ಸತ್ಯ ಸುಂದರವನ್ನ ಹಾಡಿ ಸರ್ಜೋಡಿ ಕಲವಂತರಿಗೆ ಏನ್ ಕೊಡ್ನೈತ್ರಿ? ಮೈಕ್ ಕೊಡನು. ಮೈಕ್ ಕೊಡದ್ ಬೇಡ, ಪಾಳೆ ಕೊಡನು. ಏನ್ ಕೊಡ್ತೀವಿ? ಕಚ್ಚು ಕುಚ್ಚು ಕಚ್ಚು.